ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ. ಇವತ್ತು ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಶನಿವಾರ ಸ್ನೇಹಿತರೆ, ಶನಿವಾರ ದಿನ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಹಸಿಮೆಣಸಿನಕಾಯಿ ಹಿಂಡಿನ ಹರಿದಿದ್ದೆ, ಅಂದರೆ ಮಾಡಿದ್ದೆ ಸ್ನೇಹಿತರೆ. ತುಂಬ ಟೇಸ್ಟ್ ಆಗಿತ್ತು. ಇವತ್ತು ಲಂಚ್ಗೆ ಹೆಸರುಕಾಳು ಪಲ್ಯನ ಕುದಿಯಾಕಿಟ್ಟಿದ್ದೀನಿ. ಆಲ್ರೆಡಿ ಕುದ್ದಿದ್ದೆ ಸ್ನೇಹಿತರೆ. ಇವಾಗ ರೊಟ್ಟಿನ ಮಾಡ್ತಾ ಇದ್ದೀನಿ. ರೊಟ್ಟಿನೂ ಕೂಡ ನಾವು ಸ್ವಲ್ಪ ದಿನಾಲೂ ರೊಟ್ಟಿ ಊಟ ಮಾಡೋದ್ರಿಂದ ರೊಟ್ಟಿ ವಿಡಿಯೋಗಳೇ ತುಂಬ ಆಗಿದ್ದಾವೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮಗೆ ಎವ್ರಿ ಡೇ ರೊಟ್ಟಿ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ. ರೊಟ್ಟಿ ಇಲ್ಲ ಅಂದರೆ ನಮಗೆ ಬೇರೆ ಅಡುಗೆ ಮಾಡಲ್ಲ ಅಂತಿಲ್ಲ, ಅಡುಗೆ ಮಾಡ್ತೀವಿ. ಸೊ ಸ್ವಲ್ಪ ಮನೆಯಲ್ಲಿ ನಾವು ತುಂಬ ಜನ ಇಲ್ಲಲ್ಲ, ಹಾಗಾಗಿ ಏನೇ ಮಾಡಿದ್ರೂ ಕೂಡ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಡೈಲಿ ನಮಗೆ ರೊಟ್ಟಿನೇ ಬೇಕೇ ಬೇಕು. ಉತ್ತರ ಕರ್ನಾಟಕದವರಲ್ವ, ಹಾಗಾಗಿ ರೊಟ್ಟಿ ಮೇನ್ ನಮ್ಮ ಮನೆಯಲ್ಲಿ. ರೊಟ್ಟಿ ಮಾಡಿದ ಮೇಲೆ ಮತ್ತೆ ಹಸಿಮೆಣಸಿನ್ಕಾಯಿ ಚಟ್ನಿನ ಮಾಡುವಾಗ ಸಿಗ್ತೀನಿ ರೀ ಸ್ನೇಹಿತರೆ. ವಿಡಿಯೋ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ರೊಟ್ಟಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನೋಡಿರಿ. ರೊಟ್ಟಿ ಮಾಡುವಾಗ ಇದೆಲ್ಲ ಹಿಟ್ಟು ಸಿಡಿದಿರ್ತೈತಿ, ಯಾರೂ ಏನೂ ಅನ್ಕೋಕ್ಕೆ ಹೋಗಬೇಡ್ರಿ. ಎಲ್ಲರಿಗೂ ರೊಟ್ಟಿ ಮಾಡೋರಿಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಹೊಸ ಪ್ಯಾಂಟ್ ಹಾಕೋಬೇಡಿ ಇವತ್ತು, ಅದು ಹೊಲಿಗೆ ಹಾಕ್ತೀನಿ ಇವಾಗ. ಹೊಲಿಗೆ ಹಾಕೊಲಾರ್ದ ಹಾಕ್ಕೊಂಡ್ರೆ ಹೊಲಿಗೆ ಬಿಚ್ಚೋಕೊ ಬೇಗನೆ. ಬೇಡ, ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನಾನು ಮತ್ತೆ. ಹಾಯ್ ಫ್ರೆಂಡ್ಸ್, ಇವಾಗ ರೊಟ್ಟಿನೂ ಕೂಡ ಆಯ್ತು ನೋಡ್ರಿ. ನಾನು ಯಾವಾಗ್ಲೂ ನಾನು ಕಾಳು ಪಲ್ಯ ಇತ್ತು ಅಂದ್ರೆ, ಎಸ್ಪೆಷಲಿ ಕಾಳು ಪಲ್ಯ ಇದ್ದಾಗ ನಾನು ಎರಡು ದಪ್ಪನ ರೊಟ್ಟಿ ಮಾಡಿಕೊಂಡು ಈ ತರ ಉರಿ ಸಣ್ಣ ಇಟ್ಕೊಂಡು ಹಂಚನು ಕೂಡ ಬಿಸಿ ಇರುತ್ತಲ್ಲ, ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಎರಡು ರೊಟ್ಟಿ ಹಾಕಿ ಬಿಟ್ಬಿಡ್ತೀನಿ. ಅಂದ್ರೆ ಕಡಕ್ ಆಗ್ತಾವು ಕಾಳು ಪಲ್ಯದೊಳಗ. ಕಡಕ್ ರೊಟ್ಟಿ ಬೆಸ್ಟ್ ಟೇಸ್ಟ್ ಕೊಡ್ತಾವಂತಾನೆ ಹೇಳ್ತೀನಿ. ಈಗ ನೋಡ್ರಿ, ಈ ಸಣ್ಣ ಉರಿ ಇಟ್ಟು ಈ ತರ ಮಾಡಿ ಎರಡು ಕಡಕ್ ರೊಟ್ಟಿನ ಮಾಡಿದ್ದೀನಿ. ಆಮೇಲೆ ಕಾಳು ಪಲ್ಯ ಒಗ್ಗರಣೆ ಕೊಟ್ಟಿಂದ ಊಟ ಮಾಡಾಕ ಬರುತ್ತ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ. ಈಗ ಇದು ಹಂಚು ಇನ್ನೂ ಬಿಸಿ ಐತಿ, ಇದ್ರಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ವಿ ಅಂದ್ರೆ ಆಮೇಲೆ ಚಟ್ನಿ ಮಾಡಕ್ ಬರುತ್ತ ಅಂತ. ಈಗ ಇದ ರೊಟ್ಟಿ ಮಾಡಿದ ಹಂಚಿನೊಳಗನ ಉರಿತಾ ಇದ್ದೀನಿ ಸ್ನೇಹಿತರೆ. ಹಸಿಮೆಣಸಿನ್ಕಾಯಿನ ನೀವು ಉರಿವಾಗ ಈ ತರ ಎರಡು ಹೋಳ್ ಮಾಡಿ ಹಾಕಿದ್ರ ಆಮೇಲೆ ಸುಡುವಾಗ ಚಟ್ 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 ಅಂತ ಸೌಂಡ್ ಮಾಡಂಗಿಲ್ಲ, ಇಲ್ಲ ಅಂದ್ರೆ ಕಣ್ಣಿಗೆ ಮತ್ತು ಕೈಗೆ ಸಿಡಿಯುವಂತ ಚಾನ್ಸ್ ಇರುತ್ತ. ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ಅಂತ ನೋಡ್ರಿ. ಇದು ಚಟ್ಪಟ್ ಚಟ್ಪಟ್ ಮಾಡ್ತಾ ಇರುತ್ತ ಉರಿವಾಗ, ನೋಡ್ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಗೊತ್ತಿಲ್ಲದೆ ಇರೋರು ಈ ತರ ಕಟ್ ಮಾಡಿ ಹಾಕೊಡ್ರಿ. ಇವಾಗ ನಾನು ಹಸಿಮೆಣಸಿನ್ಕಾಯಿನ ಹುರ್ಕೊಂಡು ಅದಕ್ಕಿನೇನ್ ಬೇಕಲ್ಲ ಚಟ್ನಿ ಹರಿದಕ್ಕೆ ಸ್ವಲ್ಪ ಖಾರ ಇದ್ದಂಗೆ ಅನಿಸ್ತಾವ ನೀವು, ಹಾಗಾಗಿ ಸ್ವಲ್ಪ ಬೆಲ್ಲ ಸ್ವಲ್ಪ ಶೇಂಗದ ಕಾಳುನು ಕೂಡ ತಗೊಂಡು ಬರ್ತೀನಂತ.
ಫ್ರೆಂಡ್ಸ್ ಇದಕ್ಕ ಸ್ವಲ್ಪ ಎಣ್ಣೆನ ಹಾಕಿ ಬೇಗನೆ ಹಾಕಿಬಿಟ್ರ ಸ್ವಲ್ಪ ಜಲ್ದಿನ ಉರಿತಾವು. ಫ್ರೆಂಡ್ಸ್ ಈ ಕಡೆ ಉರಿತಾ ಇರ್ಲಿ, ನಾನು ಕೂಡ ಇದನ್ನ ಪಲ್ಯಕ್ಕ ಒಂದು ಟೊಮೆಟೊ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕಂದ್ರೆ ಕೆಲಸ ಬೇಗ ಬೇಗನೆ ಆಗ್ಲಿ ಅಂತ. ಇನ್ನೂ ಊಟ ಮಾಡಿಲ್ಲ, ಟೈಮ್ ನೋಡಿದ್ರೆ 11 ಆಗ್ತಾ ಬಂತು. ಸ್ಕೂಲ್ ಇತ್ತಂದ್ರೆ ಟೈಮ್ ಪ್ರಕಾರ ಎಲ್ಲ ನಡೀತಾ ಇರ್ತೈತಿ. ಸ್ಕೂಲ್ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಲೇಜಿ ಮಾಡ್ಬಿಡ್ತೀವಿ ಯಾವುದೇ ವಿಷಯ ಆಗ್ಲಿ. ಇವತ್ತೇನು ಸ್ಕೂಲ್ ಇಲ್ಲಬ್ರು ನಾಳೆ ಮಾಡ್ಕೊಂಡ್ರತ್ತು, ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರತ್ತು, ನಾಡ್ದು ಮಾಡ್ಕೊಂಡ್ರತ್ತು ಅಂತ ಅಂದ್ಕೊಂಡು ಬಿಡ್ತೀವಿ. ಹೆಚ್ಚು ಕಮ್ಮಿ ನಮ್ದು 12 ಗಂಟೆಗೆ ಎರಡನೇ ಊಟ ಆಗ್ತಾ ಇರ್ತಾವ ಟೈಮು. ಇವತ್ತು ನೋಡಿದ್ರೆ ಇನ್ನೂ ಒಂದು ಊಟ ಆಗಿಲ್ಲ. ಟಿಫನ್ ಮಾಡ್ಕೊಂಡಿದ್ರೆ ಬೇಗನೆ ಆಗ್ತಿತ್ತು ಸ್ನೇಹಿತರೆ, ಬಟ್ ಟಿಫನ್ ಬೇಡ ರೊಟ್ಟಿನಿ ಅಂತ ಮಾಡ್ತಾ ಇದ್ದೀನಿ. ಅದು ಅದು ಹಸಿಮೆಣಸಿನ್ಕಾಯಿನ ಹುರ್ಕೊಂಡು ಹೋಗ್ಬಿಟ್ಟೆ, ಇದನ್ನ ಹೆಚ್ಕೊಂಡು ಹೋಗ್ಬಿಟ್ಟನ ಅಂದ್ರೆ ಅದ ಗ್ಯಾಸಿನ ಮೇಲೆ ಪಲ್ಯನೂ ಕೂಡ ಒಗ್ಗರಣೆ ಕೊಟ್ಬಿಡ್ತೀನಿ. ರೊಟ್ಟಿ ಅಂದ್ರೆ ರುಡಿ ಆಗೈತಿ, ಪಲ್ಯ ಒಗ್ಗರಣೆ ಕೊಟ್ಟ ತಕ್ಷಣ ಅದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಇರ್ತಾವಲ್ಲ ಆರಾಕ್ಬಿಟ್ಟಿರ್ತೀನಿ. ಪಲ್ಯ ಮಾಡ್ಕೊಂಡು ಹೋಗುತ್ತೆ ಅದು ಕೂಡ ಆರ್ಬಿಟ್ಟಿರ್ತ, ಹಾಗಾಗಿ ಆಮೇಲೆ ಒಗ್ಗರಣೆ ಕೊಟ್ಕೊಂಡಾಯ್ತು ಅಂತ ಮಾಡಿದೀನಿ. ಈಗ ಹಸಿಮೆಣಸಿನ್ಕಾಯಿ ಹುರಿದ ತಕ್ಷಣ ಒಗ್ಗರಣೆ ಹಾಕ್ಬಿಡ್ತೀನಿ ರೀ ಪಲ್ಯಕ. ನಾವ್ ಏನೇ ತಿನ್ನಾಕ್ ಮಾಡಿದ್ರು ಕೂಡ ನಮ್ಗ ದಿನಾಲು ರೊಟ್ಟಿ ಬೇಕಾ ಬೇಕ್ರಿ ಗಂಡ ಹೆಂಡತಿಗೆ. ಹಂಗಾಗಿ ಇರೋದೇ 3 ಜನ, ಮಗನ್ಗೆ ಏನಾದ್ರು ಬೇರೆ ನಾಷ್ಟ ಏನಾದ್ರು ಮಾಡ್ಕೊಟ್ಬಿಟ್ಟಿರ್ತೀವಿ, ಮತ್ತ ರೊಟ್ಟಿ ಮಾಡ್ಬಿಡ್ತೀವಿ, ಎರಡು ಟೈಮ್ ಗಾಯ ಬಿಡ್ತೈತಿ ರಾತ್ರಿಗೆ ಮತ್ತು ಮಧ್ಯಾಹ್ನಕ. ಮುಂಜಾನೆ ಏನಾದ್ರು ನಾಷ್ಟ ಮಾಡಿರ್ತೀವಿ, ನಾಷ್ಟ ಮಾಡಿ ಹೋಗ್ಬಿಡ್ತಾರ. ಹಾಗಾಗಿ ನಮ್ಗ ರೊಟ್ಟಿ ಬಿಟ್ಟು ಬೇರೆ ಏನೇನೂ ಮಾಡಕ್ ಅವಕಾಶ ಇಲ್ಲದಂಗ ಆಗ್ಬಿಡ್ತೈತಿ. ಏನಾದ್ರು ಮಾಡಿದ್ರೆ ಉಳ್ಕೊಂಡ್ ಬಿಡ್ತೈತ್ರಿ, ಹಾಗಾಗಿ ಏನು ಮಾಡಕ್ ಹೋಗಂಗಿಲ್ಲ. ರೊಟ್ಟಿ ಏನಾದ್ರು ಮಾಡಿದ್ರೆ ರೊಟ್ಟಿ ಬಿಡ್ಬೇಕಾಗತ್ತ, ಬಟ್ ನಮ್ಮ ಮನೆಯವ್ರಿಗೆ ರೊಟ್ಟಿ ಇರ್ಲಿಲ್ಲ ಅಂದ್ರೆ ನಡೆಯದೇ ಇಲ್ಲ. ರೊಟ್ಟಿ ಜೊತೆಗೆ ಏನಾದ್ರು ಮಾಡಿದ್ವಿ ಅಂದ್ರೆ ಎರಡನ್ನು ಉಳ್ಕೊಂಡ ಬಿಡ್ತವೆ. ಎಷ್ಟೇ ಕಮ್ಮಿ ಮಾಡ್ತೀವಿ ನಾವು ಅಡಿಗೆ ಅಂದ್ರೆ ಕೂಡ ಉಳ್ದಾ ಬಿಡ್ತೈತಿ ಅಡಿಗೆ. ಅಡಿಗೆ ವೇಸ್ಟ್ ಮಾಡ್ಬಾರ್ದು, ಫುಡ್ ವೇಸ್ಟ್ ಮಾಡ್ಬಾರ್ದು ಅಂತ ಎಲ್ಲರೂ ಹೇಳ್ತಾರ. ನಾವು ಕೂಡ ಅಷ್ಟೊಂದೇನು ವೇಸ್ಟ್ ಮಾಡಲ್ಲ. ಎಷ್ಟ ಕಡಿಮೆ ಮಾಡ್ತೀವಿ ಅಂದ್ರೆ ಎರಡು ಮೂರು ರೊಟ್ಟಿ ಉಳ್ಕೊಂಡ್ ಬಿಡ್ತಾವು. ಹಂಗಾಗಿ ರೊಟ್ಟಿ ಜೊತೆಗೆ ಬೇರೆ ಅನ್ನ ಸಾಂಬಾರ್ ಬಿಟ್ರೆ ಮತ್ತೆ ಏನು ಮಾಡಾಕ ಚಾನ್ಸ್ ಇಲ್ಲ ಸ್ನೇಹಿತರೆ. ಇವಾಗ ಇವು ಹುರ್ದಾವ್ ನೋಡ್ರಿ, ನೋಡ್ರಿ ಈ ತರ ಆಗಿರ್ಬೇಕು ಹಸಿಮೆಣಸಿನ್ಕಾಯಿ ಹುರ್ದಿಂದ. ಇವನ್ ತಕ್ಕೊಳ್ಳೋಣ ಅಂತ ಈಗ ಇದ್ರಾಗ ಒಂದ್ 4 ತಾಸು ಶೇಂಗಾ ಹುರ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಶೇಂಗಾ ಹಸಿಮೆಣಸಿನ್ಕಾಯಿ ಬಾಳ ಖಾರ ಅದಾವ ಅಂತ ಅನ್ಸುತ್ತೆ ನನಗಂತ್ರಿ. ಯಾಕ ಸ್ವಲ್ಪ ಖಾರ ಕಡಿಮೆ ಆಗ್ಲಿ ಅನ್ನೋದಕ್ಕ ಸ್ವಲ್ಪ ಶೇಂಗಾದ ಕಾಳು ಹಾಕಿ ಚಟ್ನಿ ಮಾಡ್ತೀನಂತ್ರಿ. ಇವತ್ತ ಹಸಿಮೆಣಸಿನ್ಕಾಯಿ ಇಡ್ಲಿ ಇದು ಮತ್ತೆ ಚಟ್ನಿ ಅಂದ್ರ ನಾವು ದೋಸೆಯಲ್ಲಿ ಇಡ್ಲಿಯಲ್ಲಿ ಮಾಡ್ತೀವಲ್ಲ ಆ ತರ ಚಟ್ನಿ ಅಲ್ಲ ಇದು. ಹಸಿಮೆಣಸಿನ್ಕಾಯಿ ಹಿಂಡಿ ಖಾರ ಅಂತ ಕರಿತೀವಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಇದು. ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಅಷ್ಟ ನಾನು ತಿಂತಾರ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಖಾರ ತಿನ್ಬೇಕಾದ್ರೆ ನಾವೇ ಆಗಿರ್ಬೇಕು, ಉತ್ತರ ಕರ್ನಾಟಕದವರೇ ಆಗಿರ್ಬೇಕು, ಮತ್ತೆ ಬೇರೆ ಯಾರಿಗೂ ಚಾನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಶೇಂಗಾನ ಹುರಿದು ರೀ, ಇವನು ಕೂಡ ತಕ್ಕೊಂಡು ಸ್ವಲ್ಪ ಹಂಚಿ ಆರ್ಲಿ. ಆರಿದ್ಮೇಲೆ
ನೀರ ಹಾಕು ಇಡಮ ಅಂತ. ಈ ತರ ಆಗಿರ್ತೈತಲ್ರಿ ಹಂಚು ನೋಡ್ರಿ ನೀವು, ಈ ತರ ಕಪ್ಪಗ ಆಗಿರ್ತೈತಲ್ಲ. ಈ ಕಪ್ಪ ಹಂಚಾದಾಗ ಇದೊಂದು ಟಿಪ್ ಆದ್ರಂತ ಅನ್ಕೊಳ್ಳಿ, ಸ್ವಲ್ಪ ನೀರಿನಲ್ಲಿ ಒಂದ್ ಎರಡು ಮೂರು ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಬಂದ್ರೆ ಅದು ಎಲ್ಲ ಹೊಲಸೆಲ್ಲ ಹೋಗ್ಬಿಡ್ತೈತ್ರಿ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋತೀನಿ. ಎಣ್ಣೆ ಕಾಯಕಿಟ್ಟು ಬಂದೀನಿ ರೀ. ಈಗ ಒಂದ್ ನಾಲ್ಕಾಳು ಜೀರಿಗೆ, ಒಂದ್ ನಾಲ್ಕಾಳು ಸಾಸಿವೆ ಹಾಕ್ತೀನಿ. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಗ್ಲಿ, ಗಾಳಿ ಗಿಡ ಮಂದಿ ಕಡೆ. ಇಲ್ಲಿ ಹೆಸರುಕಾಳನ್ನ ಕುದಿಸಿ ಇಟ್ಕೊಂದಿನಿ ರೀ. ಬಹಳ ಹಣ್ಣನ್ನು ಕುದ್ದವು ಹೆಸರುಕಾಳನ್ನ ನೋಡ್ತಿರ್ಬೋದು ನೀವು. ನೋಡ್ರಿ ಈ ತರ ಹೆಸರುಕಾಳನ್ನ ಕುದಿಸಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕಿಟ್ಟು ಜೀರಿಗೆ ಸಾಸಿವೆ ಹಾಕಿನಿ. ಕರಿಬೇವು ಕೊತ್ತಂಬರಿ ಖಾಲಿ ಆಗೈತಿ ಸ್ನೇಹಿತರೆ, ಕರಿಬೇವು ಕೊತ್ತಂಬರಿ ಇಲ್ಲ, ಇದ್ರೆ ಹಾಕೋಬಹುದು. ನನ್ನ ಹತ್ರ ಇಲ್ಲ, ನಾನು ಹಾಕೋತಾ ಇಲ್ಲ. ಇವಾಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅವನ್ನ ಇಲ್ಲೇ ಹಾಕ್ಬಿಡ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ವಿ ಅಂದ್ರೆ ನಾವು ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೇಗನೆ ಸ್ವಲ್ಪ ಕುದಿತಾವಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಸಿನ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ. ಖಾರನ ಆಮೇಲೆ ಹಾಕೊಳ್ಳಮ್ಮ. ಈಗ ಹಾಕಂದ್ರೆ ಅದು ಸೀದ್ ಹೋದ ವಾಸನೆ ಬಂದ್ಬಿಡ್ತ ಖಾರ ಪುಡಿಗೆ. ಹಂಗಾಗಿ ಹಾಕೊಳ್ಳೋರು ಹಸಿ ಮೆಣಸಿನ್ಕಾಯಿನೂ ಹಾಕೊಳ್ತಾರ, ಬಟ್ ನಾವು ಯಾವತ್ತು ಕಾಳು ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಗ್ರೇವಿ ಕಡಿಮೆ ಆಗುತ್ತ ಅಂತ ನಾವು ಒಣ ಖಾರ ಪುಡಿ ಹಚ್ಚ ಖಾರ ಪುಡಿನೇ ಹಾಕ್ತಾ ಇರ್ತೀವಿ ಸ್ನೇಹಿತರೆ. ಈಗ ಸ್ವಲ್ಪ ಮಸಾಲೆನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ನಾವು ಕುದಿಸಿ ಇಟ್ಕೊಂಡಿರ್ತೀವಲ್ವ ಅದನ್ನ ಕಾಳನ್ನ ಹಾಕಿ ಎಣ್ಣೆಲೆ ಸ್ವಲ್ಪ ತಾಳಿಸ್ಕೊಳ್ಳೋಣ. ಅಷ್ಟು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಇವಾಗ ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕ್ತಾ ಇದ್ದೀನಿ. ಒಂದು ಒಣ ಮೆಣಸಿನ್ಕಾಯಿನ ಹಾಕಿದೆ ಸ್ನೇಹಿತರೆ, ಅಂದ್ರೆ ಹಣ್ಣುಗಾಯಿನ ಹಾಕಿದ್ದೆ. ಸ್ವಲ್ಪ ಖಾರ ಆದವು ಅಂತ ಹೇಳಿದ್ನಲ್ಲ ಮೆಣಸಿನ್ಕಾಯಿ, ಹಂಗಾಗಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ತೀನಿ. ಮಗ ಅದನ್ನ ಊಟ ಮಾಡೋನು, ನಮ್ಗೆ ಎಷ್ಟಾರ ಖಾರ ಆದ್ರೂ ನಡೆದಿದ್ದಿ. ಮಕ್ಕಳಿಗೆ ಸ್ವಲ್ಪ ಏನಾದ್ರೂ ಊಟ ಮಾಡೋದೇ ಮೊದಲೇ ಅಪರೂಪ. ನನ್ನ ಮಗ ಸ್ವಲ್ಪ ಏನಾದ್ರೂ ಖಾರ ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಅವತ್ತು ಊಟನೇ ಮಾಡಂಗಿಲ್ಲ, ನೀನು ಅಡುಗೆ ಸರಿಯಾಗಿ ಮಾಡಿಲ್ಲ, ಉಪ್ಪು ಖಾರ ಜಾಸ್ತಿ ಆಗ್ತೀರಿ ಹಂಗೆ ಹಿಂಗೆ ಅಂತ ಇರ್ತಾನ. ಹಾಗಾಗಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತು. ಇವಾಗ ನೀರು ನಮ್ಗೆ ಸ್ವಲ್ಪ ಕಾಳು ಪಲ್ಲೆ ಉದುರುದ್ರಾಗಿದ್ರೆ ನನಗಿಷ್ಟ, ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ, ಬೈದು ಬಿಡ್ತಾರ ಅವರು. ಬೈದು ಬಿಡ್ತಾರ ಅಂದ್ರೆ ಏನು, ಉದುರುದ್ರು ಮಾಡ್ಬೇಡ ಅಂತ ಹೇಳ್ತಾರ. ಉದುರು ಅಂದ್ರ ಕಾಳು ಕಾಳು ಒಂದಕ್ಕೊಂದು ಅಂಟುಕೊಳ್ಳದಂಗ ಮಾಡ್ಬೇಡ ಅಂತ. ನನಗಿಷ್ಟ ಕಾಳು ಪಲ್ಲೆ ಆ ಥರ, ಬಟ್ ಅವ್ರಿಗೆ ನೀರು ಥರ ಗ್ರೇವಿ ಥರ ಇದ್ರೇ ಇಷ್ಟ ಅವ್ರಿಗೆ. ನಾನು ಈಗ ನೀರು ಹಾಕ್ತೀನಿ ರೀ ಇದಕ್ಕೆ. ಫ್ರೆಂಡ್ಸ್ ಇವತ್ತೊಂದು ನಮಗೆ ಮೇನ್ ಪ್ರಾಬ್ಲಮ್ ಇವತ್ತು ನೀರಿನ ಪ್ರಾಬ್ಲಮ್ ಆಗಿಬಿಟ್ಟೈತ್ರಿ. ನೀರು ನಿನ್ನೆ ರಾತ್ರಿನೇ ಹೋಗ್ಬಿಟ್ಟವು, ಇನ್ನೂ ಬಂದಿಲ್ಲ. ಎಸ್ಪೆಷಲಿ ನಾವು ಅನ್ನ ಮಾಡೋಕ್ಕೂ ಕೂಡ ಅಕ್ಕಿ ತೊಳೆಯೋಕ್ಕೂ ನೀರಿಲ್ಲ, ಹಂಗಾಗ್ಬಿಡತಿ. ಸಂಜೆ ಒಂದು ಬರ್ತಾವು ಅಂತ ಹೇಳ್ಯಾರ, ಅನ್ನ ಮಾಡೋಕ್ಕೂ ಕೂಡ ನೀರಿಲ್ಲದಂಗೆ ಆಗೈತ್ರಿ ಇವತ್ತು. ಬಾಂಡೆ ನಿನ್ನೆವು ಹಂಗೆ ಅದಾವು, ಏನು ಮಾಡೋದು, ನೀರೇ ಇಲ್ಲ. ನೀರು ಏನೋ ಪೈಪ್ ಲೈನ್ ಏನೋ ಪ್ರಾಬ್ಲಮ್ ಆಗೈತಂತ. ಸೊ ಹಂಗಾಗಿ ನಮ್ಮ ಕಾಲೋನಿಗೆ ನೀರು ಬಂದಿಲ್ಲ ಇವತ್ತು. ನಾವು ದಿನಾನು ತುಂಬಿಸ್ಕೊಳ್ಳಂಗಿಲ್ಲ ಸ್ನೇಹಿತರ ನೀರನ್ನ, ಯಾಕಂದ್ರೆ ದಿನ ತುಂಬಿಸ್ಕೊಳ್ಳೋದು ಚೆಲ್ಲೋದು ಅದೇ ಆಗುತ್ತ, ಮತ್ತೆ ಯಾಕೆ ಬೇಕು, ದಿನಾಲು ಬರ್ತಿರ್ತಾವ ನೀರಿನ ಪ್ರಾಬ್ಲಮ್ ಅಂತ. ನೀರ ತುಂಬಿಸ್ಕೊಳಕ್ ಹೋಗಿಲ್ಲ, ಒಂದು ಕೊಡ ಇಟ್ಕೊಂಡ್ಬಿಡಿರ್ತೀವಿ ಅಡಿಗೆ ಮಾಡೋದಕ್ಕೆ. ನಾವು ಸ್ವಲ್ಪ ಫಿಲ್ಟ್ರಿಗೆ ಹಾಕೊಂಡು ಇರ್ತೀವಿ, ಕುಡಿಯ ನೀರಂತೂ ಹೊರಗಿಲ್ದು ನೀರು ಕುಡಿತೀವಿ ಫಿಲ್ಟ್ರ್ ನೀರು. ಹಂಗಾಗಿ ನಮ್ಗೆ ನೀರಿನ ಅವಶ್ಯಕತೆನೇ ಇರ್ತಿದ್ದಿಲ್ಲ ಜಾಸ್ತಿ, ದಿನಾಲು ಬರ್ತಾವಲ್ಲ ಹಂಗಾಗಿ ತುಂಬಿಸಿ ಇಟ್ಕೊಳ್ಳೋ ಅಂತ
ಸಿಚುವೇಶನ್ ಬರಂಗಿಲ್ಲ ನಮ್ಗೆ. ಇನ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಈ ತರ ಎರಡು ಮೂರು ಟೈಮ್ ಆಗಿತ್ತು ಹೋದ್ರ ಸಹ ನೀರೇ ಇಲ್ಲದಂಗ. ಇವನ್ ಪಾತ್ರೆ ತೊಳೆದಕ್ಕ ಬಾತ್ರೂಮ್ಗೆ ಅಡಿಗೆ ಮಾಡಕ್ಕೂ ಕೂಡ ಇಲ್ಲದಂಗ ಆಗಿತ್ತು ನೀರು. ಸೊ ಹಂಗಾಗಿ ಬ್ಯಾರಲ್ ಅದಾವ್ರಿ ಮನೇಲಿ ತುಂಬಿಸ್ಕೊಳಕ್ಕೆ, ದೊಡ್ಡ ದೊಡ್ಡ ಬ್ಯಾರಲ್ ಅದಾವು, ತುಂಬಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಅಂದ್ರೆ ಇವತ್ತಿನ ಪ್ರಾಬ್ಲಮ್ ಒಂದೇ ದಿನದ್ದ ಇದು. ಮತ್ತೆ ನಾಳೆ ನೀರು ಬರ್ತಾವು, ಮತ್ತೆ ಬ್ಯಾರಲ್ ತುಂಬಿದೆಲ್ಲ ಚೆಲ್ಲಿ ಬಿಡ್ಬೇಕು. ಈ ತರ ಆಗುತ್ತಾ ಅಂತ ಅನ್ಕೊಂಡು ನಾವು ನೀರು ತುಂಬಿಕೊಳಕ ಹೋಗಂಗಿಲ್ಲ, ಸೇವ್ ಮಾಡಿಟ್ಕೊಳಕ. ನೋಡೋಣ ಅಂತ ಸಾಯಂಕಾಲ ಬರ್ತೀವಿ, ಬರ್ತಾವು ಅಂದ್ರೆ ನೀರು. ಬಟ್ ಇವತ್ತೆಲ್ಲ ಪಾತ್ರೆಗಳು ಹಂಗ ಅದಾವು, ಈಗ ಪಲ್ಯನೂ ಕೂಡ ಆಯ್ತ್ರಿ, ಇದು ಸ್ವಲ್ಪ ಹೋದೇ ಆಗ್ಲಿ, ನೀರು ಎಲ್ಲ ಸ್ವಲ್ಪ ಹಿಂಗಿಕೊಂಡಂಗ ಆಗ್ಲಿ. ಇವಾಗ ಚಟ್ನಿ ಮಾಡ್ಕೊಂಡು ಬರೋಣ ಬನ್ರಿ, ಹಸಿಮೆಣಸಿನ್ಕಾಯಿ ಹಿಂಡಿನ. ಫ್ರೆಂಡ್ಸ್, ಇವಾಗ ಹಸಿಮೆಣಸಿನ್ಕಾಯಿನು ಆರಾಕಿಟ್ಟಿದ್ದೆ, ಆರಿದ್ವು ಅಂದ್ರ ಸುಡ್ತಿರ್ತಾವು, ಸುಡಾದನ್ನ ಮಿಕ್ಸರ್ಗೆ ಹಾಕ್ಬಾರ್ದು. ಸೊ ಇವಾಗ ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ, ಒಂದ್ ಜಾರ್ ತಗೊಂಡಿದ್ದೀನಿ. ಒಂದಿಷ್ಟು ಸಿಂಗರ್ ಕಾಳನ್ನ ಹುರ್ಕೊಂಡಿದ್ದೆ, ಸಿಂಗರ್ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿನ ಸಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಚಟ್ನಿಗೆ, ಅಂದ್ರ ಹಸಿ ಹಿಂಡಿಗೆ. ಮೇನ್ ಆಗಿ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ, ಸ್ವಲ್ಪ ಖಾರ ಕಡಿಮೆ ಆಗಲಿ ಅಂತ. ಇದಿಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಚಟ್ನಿಗೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಣ್ಣ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ಇಷ್ಟು ಸಿಂಗರ್ ಕಾಳು ತೆಗೆದಿದ್ದೆ, ಇಷ್ಟು ಹಾಕಿಬಿಡ್ತೀನಿ. ಈಗ ಮಿಕ್ಸರ್ಗೆ ಸಣ್ಣ ಮಾಡ್ಕೊಂಡು ಬಂದು ತೋರಿಸ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಇವಾಗ ಇದನ್ನ ರುಬ್ಕೊಂಡ್ ಬಂದೆ ನೋಡ್ರಿ. ಸ್ವಲ್ಪ ಚಟ್ನಿ ತೀರೇ ಸಣ್ಣ ಆಗ್ಬಾರ್ದು, ಈ ತರ ಇತ್ತಂದ್ರೆ ಸ್ವಲ್ಪ ಟೇಸ್ಟ್ ಕೊಡುತ್ತ ಅಂತ ಹೇಳ್ತೀನಿ. ಈಗ ಇದನ್ನೆಲ್ಲ ಕೈಲೇ ತೊಳ್ಕೊತೀನಿ. ಖಾರ ಐತಿ, ಮೆಣಸಿನ್ಕಾಯಿ ಕೈಯಲ್ಲಿ ಉರಿದೈತೋ ಗೊತ್ತಿಲ್ರಿ. ನೋಡ್ರಿ ಇಷ್ಟ ಆಗೈತಿ ವಾಸನೆ, ಅಂತ ಘಮ ಘಮ ಬರುತ್ತೆ. ಯಾಕಂದ್ರೆ ಎಣ್ಣೆ ಹಾಕಿ ಉರಿದಿರ್ತೀವಲ್ಲ ಹಸಿಮೆಣಸಿನ್ಕಾಯಿನ. ಇದು ರೊಟ್ಟಿ ಮೊಸರು, ಬಿಸಿ ರೊಟ್ಟಿ ಮೊಸರು ಜೊತೆಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಟೇಸ್ಟ್ ಕೊಡುತ್ತೆ, ರುಚಿ ಕೊಡುತ್ತೆ. ಅಥವಾ ಚಪಾತಿ ಮೊಸರು ಈ ಹಸಿ ಹಿಂಡಿ ಅಥವಾ ಬಿಸಿ ರೊಟ್ಟಿ ಮೊಸರು ಜೊತೆಗೆ ತಿನ್ಬೋದು, ಅಥವಾ ಬಿಸಿ ಅನ್ನ ಮೊಸರು ಈ ಚಟ್ನಿ ಹಚ್ಕೊಂಡು ತಿನ್ಬೋದು. ನೀವು ಯಾವುದೇ ಥರ ತಿಂದ್ರೂ ಕೂಡ ಭಾಳ ರುಚಿ ಆಗುತ್ತೆ ಸ್ನೇಹಿತರೆ. ನೋಡಿ ಇಷ್ಟ ಆಯಿತು ವಿಡಿಯೋ, ಹಸಿಮೆಣಸಿನ್ಕಾಯಿ ಚಟ್ನಿ ನೋಡ್ರಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೋಡ್ರಿ ವಿಡಿಯೋನ. ಫ್ರೆಂಡ್ಸ್, ಇವಾಗ ಊಟ ಮಾಡ್ತೀನಿ. ರೋಹಿತ್ಗೆ ಈ ಪ್ಲೇಟ್ ಬೇಕಂತ, ನನಗೆ ಇದು ಪ್ಲೇಟ್ ಬೇಕು. ನನಗಂತೂ ಎರಡು ಕಡಕ್ ರೊಟ್ಟಿ ಮಾಡ್ಕೊಂಡಿದ್ನಲ್ವ, ನನಗೆ ಎರಡು ರೊಟ್ಟಿ ಇದು. ರೋಹಿತ್ನಿಗಂತೂ ಫಸ್ಟ್ ಒಂದು ರೊಟ್ಟಿ ಹಾಕ್ತೀನಿ, ತಿನ್ನಲಿಲ್ಲ ಅಂದರೆ ಮತ್ತೆ ವೇಸ್ಟ್ ಮಾಡ್ತಾನೆ ಅವನು. ಸ್ವಲ್ಪ ಖಾರ ಹಾಸ್ತೀನಿ, ನೋಡ್ತೀನಿ. ಆಮೇಲೆ ಸ್ವಲ್ಪ ಪಲ್ಲೆ. ರೋಹಿತ್ ಪಲ್ಯ ತಿನ್ನೋದು ಮತ್ತು ಖಾರ ತಿನ್ನೋದು ಭಾಳ ಕಡಿಮೆ, ಹಂಗಾಗಿ ಅವನಿಗೇನೇ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕಿಕೊಡ್ತೀನಿ. ರೋಹಿತ್ ಮೊಸರು ಬೇಕೇನು? ಸ್ವಲ್ಪ ಹಾಕೊತೀನಿ, ಹಾಕ್ತೀನಿ ತಡಿ ಒಲ್ಲ ಹಂಗಾರಪ್ಪ ತಗೋ. ನಂಗೆ ನೋಡ್ರಿ ಏನು, ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ಹಚ್ಕೋತಿದ್ದೀನಿ, ಇವತ್ತು ರೊಟ್ಟಿಯಲ್ಲೇ ಹಚ್ಕೊಳಕತ್ತೀನಿ, ಅದ್ರ ಜೊತೆಗೆ ಮೊಸರು ಹಾಕೊಳ್ತಾ ಇದ್ದೀನಿ ಚಟ್ನಿ ಒಲ್ಲಿ, ಅದಕ್ಕೆ ಸ್ವಲ್ಪ ಹಚ್ಚಿದ್ ನಿನಗೆ ಮೊಸರು ಹಾಕ್ಲಿ, ಸೈಡ್ ಹಾಕಿ ನಾನು ಹಚ್ಕೊಂತೀನಿ. ನೋಡ್ರಿ ಹಸಿಮೆಣಸಿನ್ಕಾಯಿ ಹಿಂಡಿ ಮೊಸರು ಹೆಸರುಕಾಳು ಪಲ್ಲೆ ಕಡಕ್ ರೊಟ್ಟಿ ನಮ್ಮ ಕಡೆ ಅಂದ್ರೆ ಸಖತ್ ಫೇಮಸ್ ಇದು. ನೋಡಿದವ್ರ ಬಾಯಲ್ಲಿ ನೀರು ಬರ್ತಿರುತ್ತ, ಬಟ್ ನೀವು ತಿಂತಿರೋ ಗೊತ್ತಿಲ್ಲ. ನಾನಂತ್ರ ಈ ತರ ಇತ್ತಂದ್ರೆ ಎರಡು ಹೊಟ್ಟಿ ನನಗೆ ಅಮೃತಕ್ಕಿಂತ ಸವ ಆಗಿರ್ತೈತಿ ನನಗೆ ಇದರ ರೊಟ್ಟಿ ಮತ್ತು ಕಾಳು ಪಲ್ಲೆ ಮೊಸರು ಹಸಿಮೆಣಸಿನ್ಕಾಯಿ ಹಿಂಡಿ ಇತ್ತಂದ್ರೆ. ಬಾಯ್ ಸ್ನೇಹಿತರೆ, ಊಟ ಮಾಡ್ತೀನಿ. ಇವತ್ತು ಕೆಲಸನೂ ಭಾಳ ಅದಾವು, ಸ್ವಲ್ಪ ಜೋಳನ ಹಸ್ ಮಾಡ್ಬೇಕಾಗೈತಿ, ಸ್ವಚ್ಛ ಮಾಡಬೇಕಾಗೈತಿ. ಹೋದ ಸಂಡೇನೆ ತೆಗ್ದಿದ್ವಲ್ಲ ಜೋಳನ ಹಸ್ ಮಾಡಕ್ಕಂತ, ಅಂದ್ರೆ ಸ್ವಚ್ಛ ಮಾಡಕ್ಕಂತ, ಇನ್ನೂ ಸ್ವಚ್ಛ ಮಾಡೇ ಇಲ್ಲ, ಗಿರಣಿಗೆ ಹಾಕ್ಸ್ಕೊಂಡ್ಬರಕ್ಕ. ಈಗ
ಊಟ ಮಾಡಿ ಅದ ಕೆಲಸ ಮಾಡ್ತೀನಿ. ಜೋಳನ ಮ್ಯಾ ಸ್ವಲ್ಪ ಒಂದ್ ಅರ್ಧ ಬಕೆಟ್ ನಷ್ಟು ತಗೊಂಡಿವಿ, ಅಂದ್ರೆ ಒಂದ್ 5-6 ಕಿಲೋ ತಗೊಂಡಿವಿ. ಅವನೀಗ ಒಣಗಿಸಿ ಮತ್ತ ನಾವು ತೊಳೆದು ಗಿರಣಿಗೆ ಹಾಕ್ಸಿ ಬಂದ್ವಂದ್ರೆ ಮತ್ತ ಒಂದ್ 15-20 ದಿವಸ ಹೋಗುತ್ತ. ಈಗ ಊರಿಗೆ ಹೊಂಟಿವಿ, ಮತ್ತ ಇಷ್ಟ ಆಗಿದ್ ಖಾಲಿ ಈಗೈತಿ. ಮತ್ತೆ ಇಲ್ಲಿ ಮತ್ತ ಒಂದ್ ಸೇರ್ ಎರಡ್ ಸೇರ್ ಇಲ್ಲಿ ಏನ್ ಕೊಡಂಗಿಲ್ಲ ಬಿಡಂಗಿಲ್ಲ. ಹಂಗಾಗಿ ನಾವ ಹಾಕ್ಸು ಬಂದಿಟ್ಟು ಅಂದ್ರೆ ಮತ್ತ ಊರಿಗೆ ಹೋಗಿ ಬಂದಿಂದ ನಮ್ಗ ಬೇಗ ಬೇಗನೆ ಗಿರಣಿಗೆ ಹೋಗಿ ಹಾಕ್ಸ್ ಬರ್ಬೇಕಂತ ಏನಿರಲ್ಲ. ಆದ್ರೂ ಬಿಡಲ್ಲ, ನಮ್ ತಾಯಿಯವ್ರ ಕಟ್ತಾರ. ಮತ್ತ ಈಗ ಇನ್ನೊಂದ 7-8 ದಿವಸ ಐತ್ರಿ ಊರಿಗೆ ಹೋಗೋದು, ಮತ್ತ 7-8 ದಿವಸಕ್ಕೆ ಅದ್ರ ಬೇಕಲ್ಲ. ಹಂಗಾಗಿ ಗಿರಣಿಗೆ ಹಾಕ್ಸ್ ಬರ್ಲೇಬೇಕು ಜೋಳನ. ಈಗ ಊಟ ಮಾಡ್ತೀವಿ, ಮತ್ತೆ ಆಮೇಲೆ ಸಿಗ್ತೀನಿ ಅಂತ ಮತ್ತೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿ.